ಮಹೇಶ್ ಕುಮಟಳ್ಳಿ ಸಚಿವ ಸ್ಥಾನದ ಆಸೆ ತ್ಯಜಿಸಿದ್ದಾರೆ ರಮೇಶ್ ಜಾರಕಿಹೊಳಿ. ಮಹೇಶ್ ಕುಮಟಳ್ಳಿ ತಮಗೆ ಸಚಿವ ಸ್ಥಾನ ಬೇಡ, ಕ್ಷೇತ್ರದ ಅಭಿವೃದ್ಧಿಯಾದರೆ ಸಾಕು ಎಂದು ನನ್ನ ಹತ್ತಿರ ಮನವಿ ಮಾಡಿಕೊಂಡಿದ್ದಾರೆ ಎಂದು ಗೋಕಾಕ್ ಸಾಹುಕಾರ ರಮೇಶ್ ಜಾರಕಿಹೊಳಿ ಹೇಳಿದರು. ಗುರುವಾರ ಅಥಣಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಮಹೇಶ್ ಕುಮಟಳ್ಳಿ ತಮ್ಮ ಸಚಿವ ಸ್ಥಾನದ ಆಸೆ ತ್ಯಜಿಸಿದ್ದಾರೆ. ನಾನು ಸಚಿವ ಸ್ಥಾನದ ಆಕಾಂಕ್ಷಿಯಲ್ಲ. ಅಥಣಿ ಕ್ಷೇತ್ರವನ್ನು ಸಂಪೂರ್ಣ ನೀರಾವರಿ ಮಾಡಿದರೆ ಸಾಕು, ನಾನು ಸಚಿವನಾದಷ್ಟೇ ಸಂತೋಷ ಎಂದು ನನ್ನ ಹತ್ತಿರ ಈಗಾಗಲೇ ಹೇಳಿದ್ದಾರೆ. ಹಾಗಾಗಿ ಮಹೇಶ್ ಕುಮಟಳ್ಳಿ ಸಚಿವ ಸ್ಥಾನದ ಆಸೆಯನ್ನು ತ್ಯಜಿಸಿದ್ದಾರೆ. ಆದರೆ ಶೀಘ್ರದಲ್ಲಿ ಕಾಗವಾಡ ಶಾಸಕ ಶ್ರೀಮಂತ್ ಪಾಟೀಲ್ ಅವರಿಗೆ ಸಿಹಿ ಸುದ್ದಿ ಬರಲಿದೆ ಎಂದು ರಮೇಶ್ ಜಾರಕಿಹೊಳಿ ಅವರು ಮಾರ್ಮಿಕವಾಗಿ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಸಿಗುವ ಕುರಿತು ಹೇಳಿದರು ಅನ್ನಲಾಗುತ್ತಿದೆ. ಈ ಬಾರಿ ಸಂಪುಟ ಪುನರ್ರಚನೆಯಲ್ಲಿ ಮಹೇಶ್ ಕುಮಟಳ್ಳಿ ಅವ್ರಿಗೆ ಏನಾದರೂ ಸೂಚಿಸ್ತಾರೆ? ಮೊದಲನೇದಾಗಿ ಮಹೇಶ್ ಕುಮಟಳ್ಳಿ ಆಕಾಂಕ್ಷಿ ಅಲ್ಲ, ಭಾಳ ಸರಿಯಿದ್ದಾರೆ ಅವರು. ಅವರದೇವೋ ನನ್ನ ಮಂತ್ರಿ ಬೇಡ, ನನ್ನ ಕ್ಷೇತ್ರ ನೀರಾವರಿ ಮಾಡಿಕೊಡೋದು ಅಂತ ಹೇಳಿದ್ದಾರೆ. ನಿನ್ನೆ ನನಗೆ ಹೇಳಿದ್ರೆ ನನ್ನ ಮಂತ್ರಿನ ಆಕಾಂಕ್ಷಿ ಇಲ್ಲ, ನನ್ನ ಕ್ಷೇತ್ರದಲ್ಲಿ ನೆನಪಿಗೆ ಬಂದಂಥ ನೀರಾವರಿ ಮತ್ತು ಕೊಟ್ಟಲಿವಾಗ ನೀರಾವರಿ ಮಂತ್ರಿ ಆದರೆ ನಮ್ಮ ಮಂತ್ರಿಗೆ ಜಾಸ್ತಿ ಅಂತ ಹೇಳಿದ್ದಾರೆ. ಶ್ರೀಮಂತ್ ಪಾಟೀಲ್ ಅವರು ಸರ್, ಅವರು ನಾವು ಈಗ ನಾವು ಹೇಳಿದ್ರು, ನಾವು ಹೇಳಕ್ ಬರೋಲ್ಲ, ಪಕ್ಷ ನಿರ್ಣಯಕ್ಕೆ ನಾವು ಬರ್ತೇವೆ. ಅಂದರೆ ಅದು ನಾನು ಪಕ್ಷ ವೇದಿಕೆಯಲ್ಲಿ ಮಾತಾಡಿದ್ದೇನೆ, ನಾನು ಇಲ್ಲಿ ಬೇರೆ ಮಾತಾಡೋದಾದ್ರೆ ಪಕ್ಷ ವೇದಿಕೆಯಲ್ಲಿ ಮಾತಾಡಿದ್ದೇನೆ. ಅತಿ ಶೀಘ್ರದಲ್ಲೇ ಒಳ್ಳೆ ಸುದ್ದಿ ಬರ್ತದೆ.